ಬಾಂಬೆನಲ್ಲಿ ನಾವು ರಾತ್ರಿ 2 ಗಂಟೆವರೆಗೂ ತಾಜ್ ಹೋಟ್ಲ್ ಮುಂದೆ ಶೂಟ್ ಮಾಡ್ತಾ ಇದ್ದೋ. ಮಿಡ್ನೈಟ್ 2 to 3 o'clock ಶೂಟ್ ಮಾಡ್ತಾ ಇದ್ದೋ. ಅಲ್ಲಿ ಹಫ್ತ ವಸೂಲಿಗೆ ಅಂತ ಜನ ಬರ್ತಾ ಇರ್ತಾರೆ. ಹಫ್ತ ವಸೂಲಿಗೆ ಅಂತ ಜನ ಬಂದವರು ಅವರೆಲ್ಲ ಸ್ವಲ್ಪ ನಮ್ಮನ್ನು ಎದುರಿಸ್ತಾರೆ. ಸೊ ಆವಾಗ ನಮ್ಮ ಪಿಕ್ಚರಲ್ಲಿ ಆಶೀಶ್ ವಿದ್ಯಾರ್ಥಿ ಅವರು ಪಾರ್ಟ್ ಮಾಡ್ತಾಯಿದ್ರು. ಅವ್ರು ಬಂದು ನಮ್ಗೆ ಹೇಳಿದ್ರು ಈ ಥರ ಸ್ವಲ್ಪ ಹುಷಾರಾಗಿರಿ, ಇಲ್ಲೆಲ್ಲ ಹಫ್ತ ವಸೂಲಿಗೆ ಬರ್ತಾರೆ ಶೂಟಿಂಗ್ ಮಿಡ್ ನೈಟು. ಆಮೇಲೆ ನಾವು ಮಾಡ್ತಾ ಇರೋದು ತಾಜ್ ಹೋಟ್ಲು ಮುಂದೆ ಸರಿ. ಯಾವಾಗ ಆಯಿತು ಅಂದ್ಬಿಟ್ಟು ಅದರಲ್ಲಿ ಯಾರೋ ಒಬ್ಬರು ಬಂದರು. ಬಂದುಬಿಟ್ಟು ದೂರದಿಂದ ಬಂದು ನಿಂತ್ಕೊಂಡು ನಮ್ಮ ಮ್ಯಾನೇಜರ್ನ ಕರೆದ್ರು. ಕರೆದ್ಬಿಟ್ಟು ಆಮೇಲೆ ನನ್ನ ಕರೆದ್ರು, ಎಲ್ಲ ಬಂದು ಮಾತಾಡಿದ್ರು. ಮಾತಾಡಿದ್ಮೇಲೆ ಕೌನ್ಸಾಗಿ ಇರೋ ಅಂತಂದು ನಾನು ಈ ಥರ ಈ ಥರ ಅಂದೆ. ನೀವು ನಂಬಲ್ಲ, ಅಲ್ಲಿ ಹಫ್ತ ವಸೂಲಿ ಮಾಡೋಕ್ಕೆ ಬಂದವನು ವಿಷ್ಣು ಸರ್ ಹತ್ರ ಬಂದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಬಿಟ್ಟು ಅಷ್ಟೊತ್ತಲ್ಲಿ ಒಂದು ಫೋಟೋ ತೆಗೆಸ್ಕೊಂಡಿದ್ದ. ಆ ಕಾಲದಲ್ಲಿ ಅವ್ರಿಗೆ ಬಾಂಬೆನಲ್ಲೂ ಅಷ್ಟು ಚಾರ್ಮ್ ಇತ್ತು ಅವ್ರಿಗೆ, ಅಂದರೆ ಈಗ ಆಲ್ರೆಡಿ ಅವ್ರು ಬಾಂಬೆನಲ್ಲೆಲ್ಲ ಸಿನಿಮಾ ಮಾಡಿದ್ರು. ಸೊ 2-3 ಗಂಟೆವರೆಗೂ ಬೆಳಗಿನ ಜಾವ 3 ಗಂಟೆವರೆಗೂ ನಾವು ಅಲ್ಲಿ ಶೂಟ್ ಮಾಡಿ ಅಲ್ಲಿಂದ ನಾವಿರೋ ಹೋಟ್ಲಿಗೆ ಮಿನಿಮಮ್ 1.5 ಅವರು ನಮಗೆ ಇದಿತ್ತು. ಏನದು ಜರ್ನಿ ಅವ್ ನಾವು ಇಳ್ಕೊಂಡಿದ್ದು ಹೋಟ್ಲಿಗೆ. ಸೊ ಅಲ್ಲಿ ಬರೋ ಮಲಗೋ ಅಷ್ಟೊತ್ತಿಗೆ 5 ಗಂಟೆ ಆಗೋಗಿತ್ತು. ಮತ್ತೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಇನ್ನೊಂದು 5-star ಹೋಟ್ಲಲ್ಲಿ ನಮ್ಮದು ಶೂಟಿಂಗು. ಸೊ ಡೈರೆಕ್ಟ್ರು ಹೋಗಿ 7 ಗಂಟೆಗೆಲ್ಲ ರೆಡಿ ಮಾಡಿಬಿಟ್ಟಿದ್ರು. ಬಟ್ ಯಾರಿಗೂ ಹೋಗಿ ವಿಷ್ಣು ಸರ್ನ ಎಪ್ಸೋದಕ್ಕೆ ಧೈರ್ಯ ಇಲ್ಲ ಸರ್, ಧೈರ್ಯ ಇಲ್ಲ. ಬಿಕಾಸ್ ಅವ್ರು ಪ್ಯಾಕಪ್ ಆಗಿರೋದೇ 3:30, ಅಲ್ಲಿಂದ ಬಂದು 5 ಗಂಟೆ ಮಲಗಿದ್ದಾರೆ, 7 ಗಂಟೆಗೆ ಇಟ್ಬಿಟ್ಟಿದ್ದಾರೆ ಶಾರ್ಟ್. ಸರಿ, ನಾನು ಅಲ್ಲೇ ಅದೇ ಹೋಟ್ಲಲ್ಲೇ ನಾವು ಪಕ್ಕದ ಹೋಟ್ಲಲ್ಲೇ ನಾವು ಇದ್ದೋ, ನಾವು ಸ್ಟಾರ್ಟ್ ಶೂಟಿಂಗ್ ಮಾಡ್ತಾ ಇದ್ದೀವಿ ಹೋಟ್ಲು ಬೇರೆ. ಸರ್, ಅಲ್ಲಿ ಸಡನ್ನಾಗಿ ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರ್ ಬಂದು ನನ್ನ ಕರೆದ್ರು, ಸರ್ ಎಲ್ಲ ರೆಡಿ ಇದೆ, ಸಾರ್ ಬಂದರೆ ಶೂಟ್ ಮಾಡಿಬಿಡ್ಬೋದು ಅಂತಂದು. ಸರ್, ನಾನು ಇಮಿಡಿಯೇಟಾಗಿ ಡೈರೆಕ್ಟ್ರಿಗೆ ಹೇಳಿದೆ, ಸರ್ ಬೇರೆಯವ್ರದ್ದೆಲ್ಲ ತೆಗಿತಾ ಇರಿ, ಸರ್ ನಾನು ಕರ್ಕೊಂಬರ್ತೀನಿ ಅಂತ. ಸೀದಾ ನಾನು ಅವ್ರ ರೂಮ್ಗೆ ಹೋದೆ. ಹೋದೆ ಏನು ರಾಜ ಅಂತಂದರು, ಏನು ಅವರು ಆಲ್ರೆಡಿ ಸ್ನಾನ ಮಾಡಿ ಕೂತಿದ್ರು. ಆಲ್ರೆಡಿ ಸ್ನಾನ ಮಾಡಿ ಅವ್ರು ಆಲ್ರೆಡಿ ಸ್ನಾನ ಮಾಡಿ ಕೂತಿದ್ರು, ಟಿಫನಿಗೆ ಕೈ ಹಾಕ್ತಾಯಿದ್ರು. ಏನಿಲ್ಲ ಅಣ್ಣ, ಶಾರ್ಟಿಗೆ ರೆಡಿ ಅಂತಂದರು. ಅದಕ್ಕೆ ನಾನು ನಿಮ್ಮನ್ನು ಎಬ್ಬಿಸ್ಬಿಟ್ಟೋಗೋಣ, ಬೇರೆಯವ್ರು ತೆಗಿತಾಯಿರಿ ಅಂತ ಹೇಳಿ ಬಂದಿದ್ದೀನಿ ಅಂತಂದೆ. ಅವರು 7:30 ಗಂಟೆ ನನಗೆ ಇನ್ನೂ ಇವತ್ತೂ ಕಣ್ಣು ಕಟ್ಟದಂಗಿದೆ, ಟಿಫನ್ ಕೂಡ ಮಾಡಲಿಲ್ಲ, ಬಂದು ಮಲಗಿದ್ದೆ 5 ಗಂಟೆಗೆ, ನೀಟಾಗಿ ಎದ್ದೋಳು ರಾಜ ಅಂತಂದ್ಬಿಟ್ಟು ನನ್ನ ಕರ್ಕೊಂಡು ಸೀದಾ ಸ್ಟಾರ್ಟಿಗೆ ಬಂದರು. ಟಿಫನ್ ಕೂಡ ಮಾಡಿ ಏನೂ ಮಾಡಲಿಲ್ಲ, ಬಂದು 7:30 ಫಸ್ಟ್ ಶಾರ್ಟು ತೆಗೆದುಬಿಟ್ಟು 8:30 1 ಅವರ್ ಕೆಲಸ ಮಾಡಿ ಆಮೇಲೆ ನಾನೇ ಡೈರೆಕ್ಟ್ರಿಗೆ ಹೋಗಿ ಹೇಳಿದೆ, ಏನು ಸರ್ ಅಂತಂದೆ. ಇಲ್ಲ ಸರ್, ಅವ್ರು ಇನ್ನು 1 ಅವರ್ ಏನೂ ಕೆಲಸ ಇಲ್ಲ, ನಾನು ಅವ್ರದ್ದು ಏನು ತೆಗಿಬೇಕೋ ತೆಗೆದುಬಿಟ್ಟಿದ್ದೀನಿ ನೀವು ಅಂತ. ನಾನು ಇಮಿಡಿಯೇಟಾಗಿ ಸರ್ ಅಣ್ಣ ನಡೀರಿ ಹೋಟ್ಲು ರೂಮ್ಗೆ ಹೋಗಿ ಟಿಫನ್ ಮಾಡೋಣ ಅಂತೇಳಿ ಆನಂತರ ಟಿಫನ್ ಮಾಡ್ಕೊಂಡು ಕರ್ಕೊಂಬಂದು ಕೆಲಸ ಮುಗಿಸ್ಕೊಂಡು ನಾವು ಬಂದಿದ್ದೀವಿ. ಆ ಥರ ಎಲ್ಲ ಒಂದು ಶೂಟಿಂಗ್ ಮಾಡಿದ್ದೀವಿ. ಆಮೇಲೆ ಆ ಸಿನಿಮಾದಲ್ಲಿ ತುಂಬ ಇಂಪಾರ್ಟೆಂಟ್ ಡೈಲಾಗ್, ಆ ಡೈಲಾಗ್ ಎಲ್ಲ ಇವಾಗಿನವರೆಗೂ ಎಲ್ಲ ಸ್ಟೇಟಸಲ್ಲೂ ಇರುತ್ತೆ, ಅದೆಲ್ಲ ಹೇಗೆ ಬಂದಿದೆ ಸರ್ ಡೈಲಾಗ್ದೆಲ್ಲ? ಅದಕ್ಕೆಲ್ಲ ಕಾರಣ ಬಿ ಎಂ ಅದು ಆ ಸಿನಿಮಾನ ಗೆಲ್ಲಿಸ್ಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಯಾಕಂತಂತಂದರೆ ಆ ಟೈಟ್ಲ್ ಇಟ್ಟಾಗ ಸುಮಾರು ಜನ ನಮ್ಮನ್ನು ಬೇರೆ ಬೇರೆ ಥರ ಎಲ್ಲ ಮಾತಾಡಿದ್ರು, ಅವತ್ತು ತುಂಬ ಅವಮಾನಗಳು ಮಾಡಿದ್ದಾರೆ ನಮಗೆ ಆ ಟೈಟ್ಲ್ ಇಟ್ಟಾಗ. ಆದರೆ ಅದನ್ನು ಚಾಲೆಂಜಿಂಗ್ ಆಗಿ ತೊಗೊಂಡು ಅದನ್ನು ಏನಾದರೂ ಮಾಡಿ ಇದು ಮಾಡಬೇಕು ಅಂತಂತ ಹೇಳಿ ನಾವು ಕಷ್ಟಪಟ್ಟು ಆ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಪ್ರಯತ್ನ ಪಟ್ಟು ದೇವ್ರ ದಯದಿಂದ ನಾನು ಆಡಿಯೋ ರಿಲೀಸ್ ಮಾಡಿದ್ದು ಒಂದೇ ದಿನದಲ್ಲಿ ಆ ಕಾಲದಲ್ಲಿ ಫಸ್ಟ್ ಡೇ 80,000 ಕ್ಯಾಸೆಟ್ಗಳು ಸೇಲ್ ಆಗಿತ್ತು. ಇವತ್ತು ಜಯಂಕರ್ ಆಡಿಯೋದವರು ಹೌದು ಸರ್ ಕರೆಕ್ಟ್, ಅವರು ರಿಲೀಸ್ ಆಡಿಯೋ ರಿಲೀಸ್ ಮಾಡಿ ಬೆಸ್ಟ್ ಸಾಂಗ್ಸ್ ಅದೇ ಇದೆ. ಹಾಂ, ಆ ಥರ ಒಂದು ದೊಡ್ಡ ಮಟ್ಟದ ರೆಕಾರ್ಡ್ಗಳಾಯಿತು. ದೇವ್ರ ದಯದಿಂದ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು. ಅದು ನಮಗೆ ಅವ್ರ ಜೊತೆ ಇನ್ನೂ ಹಲವಾರು ಗಲಾಟೆಗಳು ಮಾಡಿದ್ದೀವಿ, ಅವ್ರು ನಮ್ಮ ಮೇಲೆ ಕೋಪಿಸ್ಕೊಂಡಿದ್ದಾರೆ, ಅದೆಲ್ಲ ಹೇಳ್ತಾ ಹೋಯಿತು ಅಂತಂತಂದರೆ ತುಂಬ ಇದಾಗುತ್ತೆ. ಏನಂತಂತಂದರೆ ಅವ್ರ ಜೊತೆ ನಾವು ಸಿನಿಮಾ ಮಾಡಿದ್ದೀವಿ, ನಾನು ಇರೋವರೆಗೂ ನನ್ನ ಹೆಸರಿನ ಹಿಂದೆ ಅಸೂರಪ್ಪ ಅನ್ನೋ ಒಂದು ಟೈಟ್ಲ್ ಇದೆಯಲ್ಲ, ಅದಂಗೆ ಉಳ್ಕೊಂಡು ಹೋಗುತ್ತೆ. ಅದು ನನಗೆ ಅವ್ರು ಕೊಟ್ಟ ಒಂದು ದೊಡ್ಡ ಗಿಫ್ಟ್. ಎಷ್ಟು ಖರ್ಚಾಗಿರ್ಬೋದು? ಇಲ್ಲ, ಬಾಂಬೆನಲ್ಲಿ ಆ ಇನ್ಸಿಡೆಂಟ್ ಆಯಿತು. ಆ ಮೈಸೂರಲ್ಲಿ ನಾವು ಇಂಟ್ರೋಲ್ ಬ್ಲಾಕ್ ಒಂದು ಫೈಟ್ ತೆಗಿತಾ ಇದ್ದೆ, ಹಲವಾರು ಬಾರಿ ನಾನು ಇದನ್ನು ಹೇಳಿದ್ದೀನಿ. ಅದು ಹೆಚ್ಚು ಕಮ್ಮಿ ಅದು ನೈಟ್ ಫೈಟು, ಅದು ಸಿನಿಮಾಗೆ ಇಡೀ ಸಿನಿಮಾಗೆ ಅದು ಒಂದು ದೊಡ್ಡ ತಿರುವು ಕೊಡುವಂಥ ಒಂದು ಫೈಟು. ಅದು ನಮಗೇನಾಗಿತ್ತು, ರಜನಿಕಾಂತ್ ಅವರು ಅದು ಅತ್ಯದ್ಭುತವಾದ ಫೈಟ್ ಮಾಡಿಬಿಟ್ಟಿತ್ತು. ನಾವು ನಮ್ಮ ಇಂಟಲ್ಲಿ ಏನು ಮಾಡಿಬಿಟ್ಟಿದ್ದೋ ಅದಕ್ಕಿನ್ನ ಇನ್ನೂ ಏನಾದರೂ ಒಂದು ವಿಶೇಷತೆ ಮಾಡಬೇಕು ಡೈಲಾಗ್ ವರ್ಷನ್, ಯಾಕೆಂತಂದರೆ ಇಡೀ ಸಿನಿಮಾ ಅಲ್ಲೇ ಎದ್ದೋಳು. ಸೊ ಅಂಥದ್ರಲ್ಲಿ ನಾನು ನೈಟ್ ಫೈಟು, ವಿಷ್ಣು ಸರ್ ಒಂದು ಏನು ಅಂತಂದರೆ ರಾತ್ರಿ ಶೂಟಿಂಗು ಅಂತಂದರೆ ಅವ್ರಿಗೆ ಫಸ್ಟೇ ನಾವು ಹೇಳಬೇಕು. ಸೊ ನಾವು ಅವ್ರಿಗೆ ಹೇಳಿದೆ, ಅಣ್ಣ ನಾಳೆಯಿಂದ ನೈಟ್ ಫೈಟು, ನಾವು ಮೈಸೂರು
ಸೊ ಮೈಸೂರಲ್ಲಿರೋದ್ರಿಂದ ಏನಾಗ ಬೆಂಗಳೂರಲ್ಲಿ ಇದ್ರೆ ಅಟ್ಲೀಸ್ಟ್ ಮನೆಯಲ್ಲಿ ಇರ್ತಾರೆ. ನಾನು ಏನು ರಜಾ ಔಟ್ಡೋರ್ ಕರ್ಕೊಂಬಂದ್ಬಿಟ್ಟು ರಾತ್ರಿ ಬೆಳಗ್ಗೆ ಎಲ್ಲ ನಾನು ರೂಮಲ್ಲಿ ಮಲ್ಕೊಂಡು ನೈಟ್ ಶೂಟ್ ಮತ್ತು ಕಾಮಿಡಿ ಮಾಡೋದು. ಆಮೇಲೆ ಫಸ್ಟ್ ಡೇ ಬಂದರು ನೈಟ್ ಶೂಟಿಂಗ್ ಮನೆ ಮನೆ ಹತ್ರ ಎಲ್ಲ ಸೆಟ್ ಹಾಕಿದ್ರು ಬಂದರು. ಏ ನಾನು 10 ಗಂಟೆ ಮೇಲೆ ಮಾಡಿ ನಮ್ಮನ್ನು ಒಂದು ಸ್ವಲ್ಪ ನಮ್ಮನ್ನು ರೇಗ್ಸೋದು ಜಾಸ್ತಿ ಅಣ್ಣ, ಡೈಲಿ 7 ಗಂಟೆಗೆ ಬನ್ನಿ, 10 ಗಂಟೆವರೆಗೂ ಮಾಡಿ ಹೊರಟು ಬಿಡಿ ಅಣ್ಣ, ಒಂದು 25 ದಿನ ಮಾಡೋಣ ಫೈಟು ಅಂತ ನಾನೊಂದು. ನೀವು ನಂಬಲ್ಲ, ಆ 7 ದಿನ 7 ಗಂಟೆಗೆ ಬಂದರೆ ಅವ್ರು ಹೋಗ್ತಾ ಇದ್ದಿದ್ದೆ ಮಿಡ್ನೈಟ್ 3 ಗಂಟೆಗೆ ಹೋಗ್ತಾಯಿದ್ರು. 2 ಗಂಟೆಗೆ ಕಾಲ್ಶೀಟ್ ಮುಗಿಯೋದು, ಆದರೂ ಬಿಡ್ತಿರ್ಲಿಲ್ಲ. ಪೈಪ್ ಮಾಸ್ಟರ್ ಹತ್ರ ಇನ್ನೊಂದು 1 ಅವರ್ ಮಾಡು ನೋಡೋಣ, ಹೆಂಗಿರೋ ಬೆಳಗ್ಗೆ ಹೋಗಿ ಮಲ್ಕೋತೀವಲ್ವಾ ಅಂತೇಳಿ 7ನೇ ದಿನ ಬೆಳಗಿನ ಜಾವ ಇನ್ನೇನು ಸೂರ್ಯ ಬಂದ್ಬಿಟ್ಟ ಅನ್ನೋವರೆಗೂ ಶೂಟ್ ಮಾಡಿದ್ವಿ. ಅದು ಮಾಡ್ತಾ ಮಾಡ್ತಾ ಅಲ್ವಾ, ಗುರುದತ್ತು ಕಲಾವಿದರು ಗುರುದತ್ತು ಅವರು ಎದೆ ಇದ್ರ ಮೇಲೆ ಭುಜದ ಮೇಲೆ ತೆಗೆದು ಕಾಲಿಡಬೇಕು. ಅವನು ಒಳ್ಳೆ ಹೈಟು, ಗುರುದತ್ತು ಇಸ್ ವೆರಿ ಗುಡ್ ಹೈಟು, ಅವನು ಹೆಚ್ಚು ಕಮ್ಮಿ 6.2 ಏನೋ ಇದ್ದಾರೆ. ಸೊ ತೆಗೆದಾಯಿತು, ತೆಗೆದೆಲ್ಲ ಆಯಿತು. ಮಾಸ್ಟರ್ ನನಗೇನು ಹೇಳಿದ್ರು, ಸಾರಿಗೆಲ್ಲ ಮುಗಿದೋಯ್ತು ಟೋಟಲ್ದು, ಅವ್ರದ್ದು ಇನ್ನೇನಿಲ್ಲ ಫೈಟಲ್ಲಿ, ಅವ್ರನ್ನ ಬೆಂಗಳೂರಿಗೆ ಕಳಿಸ್ಬಿಡಿ, ಇವತ್ತು ಸಾಯಂಕಾಲ ನಾನು ಚಿಕ್ಕ ಚಿಕ್ಕ ಶಾಟ್ಸ್ಗಳು ಬೇರೆ ಬೇರೆ ಏನೇನೋ ಬಿಲ್ಡಪ್ ಶಾಟ್ಗಳೆಲ್ಲ ತೆಗಿಬೇಕು, ಕಳಿಸ್ಬಿಡಿ ಅಂತ ಹೇಳ್ಬಿಟ್ಟು. ಸೂರ್ಯ ಬಂದಿದ್ದಾನೆ, ಬೆಳಕು ಬಂದಿದೆ, ಕಾರಲ್ಲಿ ಕೂತಿದ್ದಾರೆ. ರಜಾ ನಾನು ರೂಮ್ಗೆ ಹೋಗಿ ಮಲಗಿಬಿಟ್ಟು, ಆ್ಯಕ್ಚುಲಾಗಿ ಅವತ್ತು ಬೆಳಗಿನ ಜಾವ ನಾನು ಕೃಷ್ಣ ಜಯಂತಿ ಹಬ್ಬ, ಅವ್ರ ಮನೇಲೊಂದು ವಿಶೇಷ, ನಾನು ಮಧ್ಯಾಹ್ನ 2 ಗಂಟೆಗೆ ಹೊರಡಬೇಕು, ನೀನು ನನ್ನ ಕೆಲಸ ಮಾಡಿ ಏನೇನಿದೆ ಎಲ್ಲ ಮುಗಿಸ್ಕೊಂಡು ನೀನು ಬಂದ್ಬಿಡು ಹೋಗೋಣ ಅಂತಂತಂದರು. ಸರಿ ನಾನು ಪ್ಲ್ಯಾನ್ ಮಾಡ್ತೀನಿ ಅಣ್ಣ, ನೀವು ಫಸ್ಟು ಹೋಗಿದ ತಕ್ಷಣ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದ್ಬಿಟ್ಟು ಮಲ್ಕೊಂಬಿಡಿ ಅಂತೇಳಿ ಕಳಿಸ್ಬಿಟ್ಟೆ ಅವ್ರಿಗೆ. ಜಸ್ಟ್ ನಮ್ಮ ಲೊಕೇಶನಿಂದ ಒಂದು 5 ಮಿನಿಟ್ಸ್ ಹೋಗಿರ್ಬೋದೇನೋ ಅವರು, ಅಲ್ಲಿಂದ ನಮ್ಗೆ ಇರೋದೆ 20 ನಿಮಿಷ, ನಾವು ಇದ್ದಿದ್ದ ಲೊಕೇಶನ್ಗೂ ಅವ್ರು ಇದ್ದಿದ್ದ ಹೋಟ್ಲು ಕಿಂಗ್ಸ್ ಕೋರ್ಟ್ಗೆ. ನಾವು 5 ನಿಮಿಷಕ್ಕೆ ಫೋನ್ ಮಾಡಿದ್ರು, ಏನು ಮಾಡ್ತಾಯಿದ್ದೀರಾ ಅಜ್ಜ? ಅಣ್ಣ ಅಣ್ಣ ಈಗ ಒಂದು 5-10 ನಿಮಿಷ ಪ್ಯಾಕಪ್ ಮಾಡ್ಬಿಡ್ತೀವಿ, ಒಂದು ಕೆಲಸ ಮಾಡು, ಪೈಪ್ ಮಾಸ್ಟ್ರಿಗೆ ಏನು ಹೇಳಕ್ಕೆ ಹೋಗಬೇಡ, ನನಗೆ ಯಾಕೋ ಆಗು ಆ ಕಾಲೆತ್ತಿಟ್ಟು ಶಾರ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅದು ಕಾಲೆತ್ತಿಟ್ಟು ರೌಂಡ್ ಟ್ರಾಲಿನಲ್ಲಿ ಒಂದು ಶಾರ್ಟ್ ನೋಡಿದ್ದು, ನನಗೆ ಯಾಕೋ ಡೌಟ್ ಇದೆ, ನನಗೆ ಯಾಕೋ ನನಗೂ, ಯಾಕೆಂದರೆ ಅದು ಹಿಂಗೆ ಹೋಗಿ ಅವ್ರ ಮಕ್ಕಳ ಮೇಲೆ ಮಾತಾಡೋದು ಇದು. ಸಾಯಂಕಾಲ ಬಂದು ತಿರ್ಗಾ ಅದನ್ನು ಮಾಡ್ತೀನಿ ನಾನು, ತಿರ್ಗಾ ಅದನ್ನು ಮಾಡಿಬಿಟ್ಟು ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತಂದರು. ನಾನು ಅಣ್ಣ ನಿನಗೆ ಯಾಕೆ 12 ಗಂಟೆಗೆ ಪೂಜೆ ಮಾಡೋದು, 6 ಗಂಟೆಗೆ ಶೆಟ್ಟಿಗೆ ಬರ್ತೀನಿ ನಾನು, ಈಗ ಯಾಲೆ ಗುರುದತ್ತು ಮುಗೀತು ಅಂತ ಅವರು ಬೆಂಗಳೂರಿಗೆ ಹೊರಟ್ಬಿಟ್ಟು. ಇಮಿಡಿಯೇಟಾಗಿ ಗುರುದತ್ತು ರಿಕ್ವೆಸ್ಟ್ ಮಾಡಿ ಅವ್ರನ್ನ ವಾಪಸ್ ಬರೋಕ್ಕೆ ಹೇಳಿ, ಎಗೇನ್ ಮತ್ತೆ ನಾವು 6 ಗಂಟೆಗೆ ಅದನ್ನು ಸ್ಟಾರ್ಟ್ ಮಾಡಿ ಹೆಚ್ಚು ಕಮ್ಮಿ 8:30ವರೆಗೂ ಓನ್ಲಿ ಆ ಶಾರ್ಟ್ ಮಾತ್ರ ತೆಗೆಸಿ ನಾವು ಇವತ್ತಿಗೂ ಆ ಸಿನಿಮಾದಲ್ಲಿ ದೊಡ್ಡ ಹೈಲೈಟ್ ಶಾರ್ಟ್ ಅದು. ಟ್ರಾಲಿಲಿ ರೌಂಡ್ ಬರುತ್ತಲ್ಲ ಸರ್, ಕಾಲೆ ಇಟ್ಬಿಟ್ಟು ಮಾತಾಡೋದು, ಆ ಥರ ವರ್ಕ್ಗೆ ಅವರು ಅಷ್ಟು ಬೆಲೆ ಕೊಡ್ತಾಯಿದ್ರು. ಅವರು ಯಾರು ಹೇಳ್ತಾರೆ ದುಡ್ಡಿನ ವಿಷಯದಲ್ಲಿ ಅಂತ, ಅದು ಅವರು ಯಾಕೆ ಆ ಥರ ಇದ್ರು ಅನ್ನೋದನ್ನು ಪರ್ಸನಲ್ಲಾಗಿ ನನಗೆ ಹೇಳಿದ್ದಾರೆ. ಅವ್ರು ಹೆಚ್ಚು ಕಮ್ಮಿ ಒಂದು 100 ಸಿನಿಮಾ ಆಗೋವರೆಗೂ ಸುಮಾರು ಜನ ಅವರಿಗೆ ತುಂಬ ಮಿಸ್ಯೂಸ್ ಮಾಡಿದ್ದಾರೆ. ಮಿಸ್ಯೂಸ್ ಮಾಡಿರೋದ್ರಿಂದ ಅವ್ರು ಆ ಥರ ಆಗಿದ್ದಾರೆ, ಅದು ತಪ್ಪು ಅಂತಲೂ ನನಗೆ ಅನಿಸ್ಲಿಲ್ಲ. ಬಟ್ ನಾವು ಯಾವ ಥರ ಇರ್ತೀವೋ ಅದೇ ಥರ ನಾವು ಅವರಿಗೆ ತುಂಬ ಗೌರವ ಕೊಡ್ತಾ ಇದ್ದಿದ್ದು, ಬಿಕಾಸ್ ಆಫ್ ನಾನು ಹೋದಾಗ 175 ಸಿನಿಮಾ ಮಾಡಿರತಕ್ಕಂಥ ಒಂದು ಹೀರೋ, ಪ್ಲಸ್ ಇನ್ನೊಂದು ಸತತವಾಗಿ ಸಕ್ಸಸ್ಸು ಕೊಟ್ಟಂಥ ಹೀರೋ. ಆಮೇಲೆ ಕನ್ನಡ ಚಿತ್ರರಂಗದಲ್ಲಿ ನಿಜವಾಗಿ ಹೇಳಬೇಕು ಅಂತಂದರೆ ಹಿಂದೆ ಹೇಗೆ ರಾಜ್ಕುಮಾರ್ ಅವರು ನಾವು ಇವತ್ತೂ ಆಧಾರ ಸ್ತಂಭ ಅಂತ ಹೇಳ್ತೀವೋ ಅದೇ ರೀತಿ ತದನಂತರ ರಾಜ್ಕುಮಾರ್ ಆದ ನಂತರ ಒಂದು ಕನ್ನಡ ಇಂಡಸ್ಟ್ರಿ ಲೆಜೆಂಡ್ ಅಂತಂದ್ರೆ ಅದು ವಿಷ್ಣುವರ್ಧನ್. ಹೌದು, ರಾಜ್ಕುಮಾರ್ ಸರ್ ಆದಮೇಲೆ ಇಂಡಸ್ಟ್ರಿನ ಎತ್ತಿದೆ, ಅದು ಬಂದಿದ್ದೆ ವಿಷ್ಣು ಸರ್ ಅವರಿಗೆ. ಯಾಕೆಂತಂತಂದರೆ ಇವತ್ತು ಕನ್ನಡ ಅಂತಂತಂದರೆ ನಮಗೆ ಕನ್ನಡ ಇಂಡಸ್ಟ್ರಿಗೆ ಫಸ್ಟ್ ಜ್ಞಾಪಕ ಬರೋದು ರಾಜ್ಕುಮಾರ್ ಸರ್, ವಿಷ್ಣುವರ್ಧನ್ ಅವರು. ಎರಡು ನಕ್ಷತ್ರಗಳೇ ಅದು ಎರಡೂ, ಕೊನೆಯವರೆಗೂ ಅವ್ರು ನಕ್ಷತ್ರವಾಗಿ ಇವತ್ತೂ ಹಂಗೆ ಇದ್ದಾರೆ. ಹೌದು, ಸೊ ಅದರಿಂದ ನಮ್ಗೆ ಅದಕ್ಕೆ ನಾವು ತುಂಬ ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ. ಕೆಲವರು ಬಕೆಟ್ ಇಟ್ಟಿದ್ದಾನೆ ಅಂತಂದು ಕೆಲವು ಭಾಳಷ್ಟು ಪತ್ರಿಕೆಗಳು ಬರೆದಿದ್ದಾರೆ, ಕೃಷ್ಣವರ್ಧನಿಗೆ ಸಿಕ್ಕಾಪಟ್ಟೆ ಬಕೆಟ್ ಹಿಡಿತಾನೆ ಅಂತ. ಅದಕ್ಕೆ ನಾನು ಅದಕ್ಕೆ ಆಗಲೇ ಆ ಕಾಲದಲ್ಲಿ ಅದಕ್ಕೆ ತಕ್ಕನಾಗೆಲ್ಲ ಉತ್ತರ ಕೊಟ್ಟಿದ್ದೀನಿ. ಈಗ ನಮಗೆ ಒಬ್ಬ ವ್ಯಕ್ತಿ ಇಷ್ಟ ಆದಾಗ, ಆ ವ್ಯಕ್ತಿಯಿಂದ ನಮಗೆ ಸಹಾಯ ಆದಾಗ ನಾವು ಅವ್ರ ಜೊತೆ ನಾನು ಚೆನ್ನಾಗಿರೋದು ಅದು ತಪ್ಪೇನೆ, ಪ್ರಕೃತಿ ನಿಯಮ, ಅದು ಯಾರೇನು ಮಾಡೋಕ್ಕಾಗೋದಿಲ್ಲ, ತಪ್ಪು ಅಲ್ಲ ಅಂತ ನನ್ನ ಭಾವನೆ. ನನಗೆ ನೀವು ಇಷ್ಟ ಆಗ್ಬಿಟ್ರೆ ನಾನು ನಿಮ್ಮ ಹತ್ರ ಕಷ್ಟ ಸುಖಾನು ಹಂಚ್ಕೊತೀನಿ, ಎಲ್ಲಾನು ಮಾಡ್ಕೊತೀನಿ. ಅದನ್ನು ಬೇರೆಯವ್ರು ಬೇರೆ ರೀತಿ ಅರ್ಥೈಸ್ಕೊಂಡು ಅದಕ್ಕೆ ನಾನಿವೆ, ನಾವು ಅದಕ್ಕೆ ಕಿವಿ ಕೊಡೋಕೆ ಹೋಗ್ಬಾರ್ದು. ಇದು ನನ್ನ ಒಂದು ಇದು ಅವ್ರ ಜೀವನದಲ್ಲಿ ಕೊನೆಯಲ್ಲಿ ನನಗೆ ಒಂದು ಬಿಟ್ಟ ಒಂದು ದೊಡ್ಡ ಗಿಫ್ಟ್ ಆ ಸೂರಪ್ಪ ಅನ್ನೋ ಸಿನಿಮಾ ಟೈಟಲ್ನ ನನ್ನ ಹೆಸರಿನಿಂದ ಇವತ್ತು
ಆರು ಕೋಟಿ ಜನದಲ್ಲಿ ಅಟ್ಲೀಸ್ಟ್ ಒಂದು 60 ಲಕ್ಷ ಜನನಾದರೂ ಜನ ಅದು ಇದನ್ನು ಆಶೀರ್ವಾದ ಮಾಡ್ಬಿಟ್ಟು ಹೋಗಿದ್ದಾರೆ. ಆಕ್ಸೆಪ್ಟು ವಿಷ್ಣು ಸರ್.